ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಈ ಒಂದು KMF ನಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಎಸ್ಪೆಷಲಿ ಎಲ್ಲಿದಪ್ಪ ಅಂದ್ರೆ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಬಳ್ಳಾರಿ, ಇಲ್ಲಿರುವಂತಹ ಒಂದು ನೇಮಕಾತಿ ಪ್ರಕಟಣೆ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನೇಮಕಾತಿ ಪ್ರಕಟಣೆಯಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ, ಇದರಲ್ಲಿ ವಿವಿಧ ವೃಂದದಲ್ಲಿ ಖಾಲಿ ಇರುವ ಒಟ್ಟು 63 ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಏನ್ ಮಾಡಿದ್ರೆ ಅಂದ್ರೆ ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ. ಜೊತೆಗೆ ನೋಡ್ರಿ, ದಿನಾಂಕ 6/10/2023 ಅನ್ವಯ ಅನುಮೋದಿಸಿದಂತೆ ನೇಮಕಾತಿ ಪ್ರಕಟಣೆಗೆ ಹೊರಡಿಸಿರುವ ಹುದ್ದೆಗಳ ಸಂಖ್ಯೆ, ಮೀಸಲಾತಿ, ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ, ಕಲ್ಯಾಣ ಕರ್ನಾಟಕ 371J, ಸ್ಥಳೀಯ ಮತ್ತು ಸ್ಥಳೀಯೇತರ ಮೀಸಲಾತಿ ಇತ್ಯಾದಿ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. ಮೊದಲೇದ್ ಯಾವ್ದಪ್ಪ ಅಂದ್ರೆ, ಉಪವ್ಯವಸ್ಥಾಪಕರು ಶೇಖರಣೆ, ಇಲ್ಲಿ ವೇತನ ಶ್ರೇಣಿ ನೋಡ್ರಿ 56,800 ರೂಪಾಯಿಂದ 99,600 ರೂಪಾಯಿ ಇರುತ್ತೆ. ಒಟ್ಟು 2 ಹುದ್ದೆಗಳಿವೆ. ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ 1ನೇ ದರ್ಜೆಯಲ್ಲಿ ಯಾವುದೇ ಪದವಿಯೊಂದಿಗೆ ಸ್ನಾತಕೋತ್ತರ ಪದವಿ ಹೊಂದಿರತಕ್ಕದ್ದು ಮತ್ತು ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಕನಿಷ್ಠ 6 ತಿಂಗಳ ಅವಧಿಯ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪ್ಲೊಮಾ ತಂತ್ರಜ್ಞಾನ ಪಡೆದಿರಬೇಕು. ಇದಾದ್ಮೇಲೆ ನೋಡ್ರಿ, ಎರಡನೇದ್ ಏನಪ್ಪ ಅಂದ್ರೆ, ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆ ಮೀಸಲಿದೆ. ಸೊ ಇಲ್ಲೇನ್ ಹೇಳ್ತಿದ್ರು ಅಂದ್ರೆ, ಇಲ್ಲೂ ಕೂಡ ಏನಪ್ಪ ಅಂದ್ರೆ ಸೇಮ್ ನಿಮ್ಗೆ ಏನಿರುತ್ತಪ್ಪ ಅಂದ್ರೆ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅಥವಾ ವಿದ್ಯಾರ್ಹತೆ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ, ಉಪವ್ಯವಸ್ಥಾಪಕರು F&F, ವೇತನ ಶ್ರೇಣಿ ಬಂದು 56,800 ರೂಪಾಯಿಂದ 99,600 ರೂಪಾಯಿ, 1 ಹುದ್ದೆ ಖಾಲಿ ಇದೆ. ಸೊ ಇಲ್ಲಿ ಕೂಡ ವಿದ್ಯಾರ್ಹತೆ ನೋಡ್ರಿ, ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ 1ನೇ ದರ್ಜೆಯಲ್ಲಿ MSc ಕೃಷಿ ಪದವಿ ಹೊಂದಿರಬೇಕು. ಕನಿಷ್ಠ 6 ತಿಂಗಳ ಅವಧಿಯ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ ಡಿಪ್ಲೊಮಾ ತಂತ್ರಜ್ಞಾನವನ್ನು ಪಡೆದಿರಬೇಕು ಹಾಗೂ ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಉಪವ್ಯವಸ್ಥಾಪಕರು ಮಾರುಕಟ್ಟೆ, ವೇತನ ಶ್ರೇಣಿ ಸೇಮ್ ಇರುತ್ತೆ, 1 ಹುದ್ದೆ ಇದೆ. ಇಲ್ಲಿ ನಿಮಗೆ ವಿದ್ಯಾರ್ಹತೆ ಏನಿದೆ ಅಪ್ಪ ಅಂದ್ರೆ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ 1ನೇ ದರ್ಜೆಯಲ್ಲಿ MBA, ಅದು MBA ನ ಯಾವ್ದ್ರಲ್ಲಿ ಮಾಡಿರ್ಬೇಕಂದ್ರೆ ಮಾರುಕಟ್ಟೆ, IRM, IIM ಪದವಿ ಪಡೆದು ಆಹಾರ ಪದಾರ್ಥಗಳನ್ನು ಮಾರುಕಟ್ಟೆ ಮಾಡುವ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಅನುಭವವನ್ನು ಹೊಂದಿರಬೇಕು. ಜೊತೆಗೆ ನೋಡ್ರಿ, ಕನಿಷ್ಠ 6 ತಿಂಗಳ ಅವಧಿಯ ಕಂಪ್ಯೂಟರ್ ಅಪ್ಲಿಕೇಶನ್ ನಲ್ಲಿ ಡಿಪ್ಲೊಮಾ ತಂತ್ರಜ್ಞಾನವನ್ನು ಪಡೆದಿರಬೇಕು. ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ, ಉಪವ್ಯವಸ್ಥಾಪಕರು ವಿದ್ಯಾ, ಇಲ್ಲಿ ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ 56,800 ರೂಪಾಯಿಂದ 99,600 ರೂಪಾಯಿ ಇದೆ. ಸೊ ಇಲ್ಲಿ ಕೂಡ 1 ಹುದ್ದೆ ನಿಮ್ಗಿದೆ. ಸೊ ಇಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ನೋಡ್ರಿ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ 1ನೇ ದರ್ಜೆಯಲ್ಲಿ MCOM, MBA ಫೈನಾನ್ಸ್, IRMA, IIM ಪದವಿಯನ್ನ ಪಡೆದಿರಬೇಕು. ಅಂಗೀಕೃತ ಸಂಸ್ಥೆಯಿಂದ ಇಂಟರ್ಮೀಡಿಯೇಟ್ CA ಮಾಡಿರಬೇಕು ಹಾಗೂ ಕನಿಷ್ಠ 5 ವರ್ಷಗಳ ಅನುಭವವನ್ನು ನೀವು ಹೊಂದಿರಬೇಕು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಉಪವ್ಯವಸ್ಥಾಪಕರು ಕರದಿ, 1 ಹುದ್ದೆ ಇದೆ. ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ 1ನೇ ದರ್ಜೆಯಲ್ಲಿ MBA ಫೈನಾನ್ಸ್, MCOM ಮತ್ತು ಕನಿಷ್ಠ 5 ವರ್ಷಗಳ ಅನುಭವವನ್ನು ನೀವು ಹೊಂದಿರಬೇಕು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ, ಸಹಾಯಕ ವ್ಯವಸ್ಥಾಪಕರು. ಸೊ ಇಲ್ಲಿ ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ, 52,650 ರೂಪಾಯಿಂದ 97,100 ರೂಪಾಯಿ, ಒಟ್ಟು 9 ಹುದ್ದೆಗಳಿವೆ. ಇಲ್ಲಿ ಕಲ್ಯಾಣ ಕರ್ನಾಟಕ 7 ಹುದ್ದೆಗಳನ್ನ ಕೊಟ್ಟರೆ ಸ್ಥಳೀಯತರಿಗೆ ಏನ್ ಮಾಡಿದ್ರೆ ಅಂದ್ರೆ 2 ಹುದ್ದೆಗಳನ್ನ ಮೀಸಲಾಗಿ ಇಟ್ಟಿದ್ದಾರೆ. ಸೊ ನೋಡ್ರಿ, ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BBAC ಪದವಿಯನ್ನು ನೀವು ಹೊಂದಿರತಕ್ಕದ್ದು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಸಹಾಯಕ ವ್ಯವಸ್ಥಾಪಕರು F&F, ವೇತನ ಶ್ರೇಣಿ ಸೇಮ್ ಇರುತ್ತೆ, 1 ಹುದ್ದೆ ಇಲ್ಲಿದೆ. ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದ್ರೆ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ BSc ಕೃಷಿ ಪದವಿಯನ್ನ ಪಡೆದಿರಬೇಕು, ಕಂಪ್ಯೂಟರ್ ಜ್ಞಾನವನ್ನು ನೀವು ಹೊಂದಿರಬೇಕಾಗಿರುತ್ತದೆ. ನೆಕ್ಸ್ಟ್ ನೋಡ್ರಿ, ಸಹಾಯಕ ವ್ಯವಸ್ಥಾಪಕರು ವಿದ್ಯಾ, ಇಲ್ಲಿ ವೇತನ ಶ್ರೇಣಿ ಸೇಮ್ ಇದೆ, 1 ಹುದ್ದೆ ನಿಮಗಿರುತ್ತೆ. ಸೊ ಇಲ್ಲಿ ವಿದ್ಯಾರ್ಹತೆ ಬಂದು ನೋಡ್ರಿ, ಅಂಗೀಕೃತ ಸಂಸ್ಥೆಯಿಂದ ಇಂಟರ್ಮೀಡಿಯೇಟ್ CA, ICWA ಮಾಡಿರಬೇಕು ಅಥವಾ ಅಂಗೀಕೃತ ವಿಶ್ವವಿದ್ಯಾಲಯದಿಂದ 1ನೇ ದರ್ಜೆಯಲ್ಲಿ MCOM, MBA ಫೈನಾನ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದು ಕನಿಷ್ಠ 5 ವರ್ಷಗಳ ಅನುಭವವನ್ನು ಸಂಬಂಧಿಸಿದ ಕ್ಷೇತ್ರದಲ್ಲಿ ಹೊಂದಿರಬೇಕು ಮತ್ತು ಲೆಕ್ಕಗಳನ್ನು ಕಂಪ್ಯೂಟರ್ ಕರ್ಣಗೊಳಿಸುವ ಜ್ಞಾನವನ್ನು ಕಡ್ಡಾಯವಾಗಿರಬೇಕು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ, ಸಹಾಯಕ ವ್ಯವಸ್ಥಾಪಕರು MSI, ಇಲ್ಲಿ ವೇತನ ಶ್ರೇಣಿ ಸೇಮ್ ಇರುತ್ತೆ, 1 ಹುದ್ದೆ ಇಲ್ಲಿದೆ. ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BE ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, MS
ಎಂಸಿಎ ಪದವಿಯನ್ನು ನೀವು ಪಡೆದಿರಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಕನಿಷ್ಠ 2 ವರ್ಷಗಳ ಅನುಭವವನ್ನು ನೀವು ಹೊಂದಿರಬೇಕು. ನೆಕ್ಸ್ಟ್ ನೋಡ್ರಿ, ಸಹಾಯಕ ವ್ಯವಸ್ಥಾಪಕರು ಆಡಳಿತ 1 ಹುದ್ದೆ ಇದೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಿದೆಪ್ಪ ಅಂದ್ರೆ, 1ನೇ ದರ್ಜೆಯಲ್ಲಿ ಯಾವುದೇ ಪದವಿಯೊಂದಿಗೆ ಸ್ನಾತಕೋತ್ತರ ಪದವಿಯಲ್ಲಿ ನೀವು ಏನ್ ಮಾಡಿರ್ಬೇಕಂದ್ರೆ ಎಂಬಿಎ ಎಚ್ಆರ್ಡಿ ವಿಷಯದಲ್ಲಿ ಮಾಡಿರ್ಬೇಕು, ಅಥವಾ ಎಲ್ಎಲ್ಬಿ ನ ಮಾಡಿರ್ಬೇಕು, ಅಥವಾ ಐಆರ್ಎಂ ಎನ್ನ ಮಾಡಿರ್ಬೇಕು, ಅಥವಾ ಐಐಎಂ ಅನ್ನ ನೀವು ಹೊಂದಿರಬೇಕು. ಜೊತೆಗೆ ಕನಿಷ್ಠ 3 ವರ್ಷಗಳ ಅನುಭವವನ್ನ ನೀವು ಹೊಂದಿರಬೇಕು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ, ತಾಂತ್ರಿಕ ಅಧಿಕಾರಿ ಡಿಟಿ ವೇತನ ಶ್ರೇಣಿ 43,100 ರೂಪಾಯಿಂದ 83,900 ರೂಪಾಯಿ, ಒಟ್ಟು 6 ಹುದ್ದೆಗಳಿವೆ. ಸೊ ಇವೆಲ್ಲನೂ ಕೂಡ ಏನ್ ಮಾಡಿದ್ರೆ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 5 ಹುದ್ದೆಗಳನ್ನ ಇಟ್ಟರೆ ಸ್ಥಳೀಯತರಿಗೆ ಏನಪ್ಪ ಅಂದ್ರೆ 1 ಹುದ್ದೆಯನ್ನ ಮೀಸಲಾಗಿಟ್ಟಿದ್ದಾರೆ. ಇಲ್ಲಿ ನಿಮ್ಮ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಟೆಕ್ ಪದವಿಯನ್ನ ಪಡೆದಿರಬೇಕು, ಕಂಪ್ಯೂಟರ್ ಜ್ಞಾನವನ್ನು ನೀವು ಹೊಂದಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ತಾಂತ್ರಿಕ ಅಧಿಕಾರ ಕ್ಯೂಸಿ, ಇಲ್ಲಿ ವೇತನ ಶ್ರೇಣಿ 43,100 ರೂಪಾಯಿಂದ 83,900 ರೂಪಾಯಿ ಇರುತ್ತೆ, 1 ಹುದ್ದೆ ಇದೆ. ಸೊ ಕನಿಷ್ಠ ವಿದ್ಯಾರ್ಹತೆ ಬಂದು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಮೈಕ್ರೋಬಯಾಲಜಿ ಕೆಮಿಸ್ಟ್ರಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಮತ್ತು ಕನಿಷ್ಠ 2 ವರ್ಷಗಳ ಸೇವೆ ಅನುಭವವನ್ನ ಹೊಂದಿರಬೇಕು. ನೆಕ್ಸ್ಟ್ ಇರುವಂತ ಹುದ್ದೆ ಯಾವ್ದಪ್ಪ ಅಂದ್ರೆ, ಮಾರುಕಟ್ಟೆ ಅಧಿಕಾರಿ ವೇತನ ಶ್ರೇಣಿ 43,100 ರೂಪಾಯಿಂದ 83,900 ರೂಪಾಯಿ, ಒಟ್ಟು 2 ಹುದ್ದೆಗಳು ಇಲ್ಲಿ ಇರುತ್ತೆ. ಸೊ ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ನೋಡ್ರಿ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ 1ನೇ ದರ್ಜೆಯಲ್ಲಿ ಬಿಬಿಎಂ ಮಾರುಕಟ್ಟೆ ಪದವಿ ಪಡೆದು ಆಹಾರ ಪದಾರ್ಥಗಳನ್ನು ಮಾರುಕಟ್ಟೆ ಮಾಡುವ ಕ್ಷೇತ್ರದಲ್ಲಿ ಕನಿಷ್ಠ 3 ವರ್ಷಗಳ ಅನುಭವವನ್ನ ಹೊಂದಿರಬೇಕು. ಕಂಪ್ಯೂಟರ್ ಪರಿಣಿತಿ ಒಳಗೊಂಡು ಕನಿಷ್ಠ 6 ತಿಂಗಳ ಅವಧಿಯ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪ್ಲೊಮಾ ಪಡೆದಿರಬೇಕು. ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಹತೆ ಪಡೆದವರಿಗೆ ಆದ್ಯತೆಯನ್ನ ಕೊಡಲಾಗುತ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಇರುವಂತಹ ಹುದ್ದೆ ಲೆಕ್ಕ ಅಧಿಕಾರಿ, ಇವರಿಗೂ ವೇತನ ಶ್ರೇಣಿ ಸೇಮ್ ಇರುತ್ತೆ, ಒಟ್ಟು 2 ಹುದ್ದೆಗಳಿವೆ. ಸೊ ಇಲ್ಲಿ ನಿಮಗೆ ಏನಿದೆಪ್ಪ ಅಂದ್ರೆ, ಕನಿಷ್ಠ ವಿದ್ಯಾರ್ಹತೆ ನೋಡ್ರಿ, ಎಂಕಾಂ ಬಿಕಾಂ ಪದವಿಯೊಂದಿಗೆ ಎಂಬಿಎ ಫೈನಾನ್ಸ್ ಆದರೂ ಮಾಡಿರಬೇಕು, ಅಥವಾ ಐಆರ್ಎಂ ಅಥವಾ ಐಐಎಂ ವಿತ್ ಆದ್ರೂ ನೀವು ಹೊಂದಿರಬೇಕು. ಜೊತೆಗೆ ನೋಡ್ರಿ, 2 ವರ್ಷಗಳ ಲೆಕ್ಕ ನಿರ್ವಹಣೆ ಮಾಡುವ ಅನುಭವವನ್ನು ನೀವು ಪಡೆದಿರಬೇಕಾಗಿರುತ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಇಲ್ಲಿ ವೇತನ ಶ್ರೇಣಿ ಸೇಮ್ ಇರುತ್ತೆ, 1 ಹುದ್ದೆ ಇದೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಎಂಬಿಎ ಎಚ್ಆರ್ ಮಾಡಿರಬೇಕು, ಎಲ್ಎಲ್ಬಿ ಮಾಡಿರಬೇಕು, ಎಂಎಸ್ ಡಬ್ಲ್ಯೂ ಪದವಿಯನ್ನು ಹೊಂದಿರಬೇಕು. ಜೊತೆಗೆ 2 ವರ್ಷಗಳ ಸೇವಾ ಅನುಭವವನ್ನ ಏನಪ್ಪ ಅಂದ್ರೆ, ನೀವು ಸಂಬಂಧಿಸಿದ ಕ್ಷೇತ್ರದಲ್ಲಿ ಅನುಭವವನ್ನ ಪಡೆದಿರಬೇಕು. ಇದಾದ್ಮೇಲೆ ನೋಡ್ರಿ, ಐಎಂ ಉಗ್ರಾಣ ಅಧಿಕಾರಿ, ವೇತನ ಶ್ರೇಣಿ ಸೇಮ್ ಇರುತ್ತೆ, 1 ಹುದ್ದೆ ಇದೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ, ನಿಮಗೆ ಎಂಬಿಎ ಫೈನಾನ್ಸ್ ಮಾಡಿರಬೇಕು ಅಥವಾ ಎಂಕಾಂ ಪದವಿಯನ್ನ ಹೊಂದಿರಬೇಕು. ಜೊತೆಗೆ 2 ವರ್ಷಗಳ ಅನುಭವವನ್ನ ನೀವೇನಪ್ಪ ಅಂದ್ರೆ ಆ ಕ್ಷೇತ್ರದಲ್ಲಿ ಪಡೆದಿರಬೇಕಾಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಎಂಐಎಸ್ ಸಿಸ್ಟಮ್ ಅಧಿಕಾರಿ, ವೇತನ ಶ್ರೇಣಿಯನ್ನು ಸೇಮ್ ಇರುತ್ತೆ, 1 ಹುದ್ದೆ ಇದೆ. ಕನಿಷ್ಠ ವಿದ್ಯಾರ್ಹತೆ ಬಂದು ಬಿಇ ಕಂಪ್ಯೂಟರ್ ಸೈನ್ಸ್ ಮಾಡಿರಬೇಕು ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅನ್ನ ಪದವಿ ಇನ್ಫಾರ್ಮೇಶನ್ ಸೈನ್ಸ್ ಪದವಿನಾದರೂ ಪಡೆದಿರಬೇಕು. ಜೊತೆಗೆ ನೋಡ್ರಿ, ಕನ್ನಡ ನುಡಿ ತಂತ್ರಜ್ಞಾನವನ್ನು ಹೊಂದಿರಬೇಕು. ಹೊಂದಿ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಹತೆ ಪಡೆದವರಿಗೆ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ನೆಕ್ಸ್ಟ್, ಮಾರುಕಟ್ಟೆ ಅಧೀಕ್ಷಕರು, ಒಟ್ಟು 2 ಹುದ್ದೆಗಳಿವೆ. ಇಲ್ಲಿ ವೇತನ ಶ್ರೇಣಿ ನೋಡ್ರಿ, 40,900 ರೂಪಾಯಿಂದ 78,200 ರೂಪಾಯಿ. ಸೊ ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಬಿಬಿಎಂ ಮಾರುಕಟ್ಟೆ ಪದವಿಯೊಂದಿಗೆ ಎಂಬಿಎ ಮಾರುಕಟ್ಟೆ ಪದವಿಯನ್ನ ಪಡೆದಿರಬೇಕು. ಜೊತೆಗೆ ನೋಡ್ರಿ, ಆಹಾರ ಪದಾರ್ಥಗಳನ್ನು ಮಾರುಕಟ್ಟೆ ಮಾಡುವ ಕ್ಷೇತ್ರದಲ್ಲಿ ಕನಿಷ್ಠ 2 ವರ್ಷಗಳ ಅನುಭವವನ್ನು ಸಂಬಂಧಿಸಿದ ಕ್ಷೇತ್ರದಲ್ಲಿ ಹೊಂದಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ, ಖರೀದಿ ಉಗ್ರಾಣ ಅಧೀಕ್ಷಕರು, ವೇತನ ಶ್ರೇಣಿ ಸೇಮ್ ಇರುತ್ತೆ, 1 ಹುದ್ದೆ ಇದೆ. ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ, ಎಂಬಿಎ ಫೈನಾನ್ಸ್ ಪದವಿಯನ್ನ ಮಾಡಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ, ಬಿಬಿಎಂ ಪದವಿಯೊಂದಿಗೆ ಎಂಕಾಂ ಬಿಕಾಂ ಪದವಿಯನ್ನ ಮಾಡಿರಬೇಕು. ಅಂದ್ರೆ ನೀವು ಎಂಬಿಎ ಫೈನಾನ್ಸ್ ಆದ್ರೂ ಮಾಡಿರಬೇಕು, ಆ ಎಂಬಿಎ ಫೈನಾನ್ಸ್ ಮಾಡಿದವರು ಏನಪ್ಪ ಅಂದ್ರೆ ಬಿಬಿಎಂ ಪದವಿಯನ್ನ ಪಡೆದು ಎಂಬಿಎ ಫೈನಾನ್ಸ್ ಮಾಡಿರಬೇಕು, ಅಥವಾ ನೀವು ಬಿಕಾಂ ಮಾಡಿ ಎಂಕಾಂ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಡೈರಿ ಸೂಪರ್ವೈಸರ್ ದರ್ಜೆ 2, ವೇತನ ಶ್ರೇಣಿ ಬಂದು 33,450 ರೂಪಾಯಿಂದ 62,600 ರೂಪಾಯಿ, ಒಟ್ಟು 2 ಹುದ್ದೆಗಳಿವೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಬಿಇ ಎಲೆಕ್ಟ್ರಿಕಲ್ ಪದವಿಯನ್ನು ಹೊಂದಿರತಕ್ಕದ್ದು, ಯಾರಿಗೆ ಕಲ್ಯಾಣ ಕರ್ನಾಟಕ ಮೀಸಲಾತಿದ್ದವರಿಗೆ. ಸ್ಥಳೀಯತರಿಗೆ ಏನಪ್ಪ ಅಂದ್ರೆ ಬಿಇ ಮೆಕ್ಯಾನಿಕಲ್ ಪದವಿಯನ್ನು ನೀವು ಪಡೆದಿರಬೇಕು. ನೆಕ್ಸ್ಟ್ ನೋಡ್ರಿ, ಕ್ಷೇತ್ರ ಸಹಾಯಕರು, ವೇತನ ಶ್ರೇಣಿ 27,650 ರಿಂದ 52,650, ಒಟ್ಟು 5 ಹುದ್ದೆಗಳಿವೆ. ಕನಿಷ್ಠ ವಿದ್ಯಾರ್ಹತೆ ಏನಪ್ಪ ಅಂದ್ರೆ, ನೀವು ಫಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಪದವಿನ ಪಡೆದಿರಬೇಕು. ಜೊತೆಗೆ ನೋಡ್ರಿ, ಕಂಪ್ಯೂಟರ್ ಜ್ಞಾನವನ್ನ ಹೊಂದಿರಬೇಕು. ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮಾಡಿದವ್ರಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸಿಬ್ಬಂದಿಗೆ ಮೀಸಲಿಟ್ಟಿರುವ 4 ಹುದ್ದೆಗಳಿವೆ. ಸೊ ಅವನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ.
ಆಮೇಲೆ ನೋಡ್ರಿ ಮಾರುಕಟ್ಟೆ ಸಹಾಯ ದರ್ಜೆ ಎರಡು, ವೇತನ ಶ್ರೇಣಿ ಏನಪ್ಪ ಅಂದ್ರೆ 27,650 ರೂಪಾಯಿಂದ 52,650 ಒಟ್ಟು ಒಂದು ಹುದ್ದೆ ಇದೆ. ಸೊ ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಬಿಎ ಮಾರ್ಕೆಟಿಂಗ್, ಬಿಬಿಎಂ ಮಾರ್ಕೆಟಿಂಗ್, ಬಿಕಾಂ ಪದವಿ ಪಡೆದು ಕಂಪ್ಯೂಟರ್ ಪರಿಣಿತಿ ಒಳಗೊಂಡ ಕನಿಷ್ಠ 6 ತಿಂಗಳ ಅವಧಿಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪ್ಲೊಮಾವನ್ನು ಪಡೆದಿರಬೇಕು. ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಹತೆ ಪಡೆದವರಿಗೆ ಆದ್ಯತೆಯನ್ನು ನೀಡಲಾಗುವುದು. ನೆಕ್ಸ್ಟ್ ನೋಡ್ರಿ, ಕೆಮಿಸ್ಟ್ ದರ್ಜೆ ಎರಡು, ವೇತನ ಶ್ರೇಣಿ 27,650 52,650 ಒಟ್ಟು ಎರಡು ಹುದ್ದೆಗಳಿವೆ. ಇಲ್ಲಿ ಕಲ್ಯಾಣ ಕರ್ನಾಟಕದವರಿಗೊಂದು, ಸ್ಥಳೀಯತರಿಗೆ ಒಂದಿದೆ. ನೋಡ್ರಿ ಇಲ್ಲೇನು ಹೇಳಿದಾರೆ ಅಂದ್ರೆ ನಿಮ್ದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ರಾಸಾಯನಿಕ ಶಾಸ್ತ್ರ ಮೈಕ್ರೋ ಬಯಾಲಜಿಯಲ್ಲಿ ನೀವು ಪದವಿಯನ್ನು ಪಡೆದಿರಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಜೂನಿಯರ್ ಸಿಸ್ಟಮ್ ಆಪರೇಟರ್, ವೇತನ ಶ್ರೇಣಿ 27,650 52,650. ಸೊ ಒಂದು ಹುದ್ದೆ ಇದೆ. ಇಲ್ಲೇನಪ್ಪ ಅಂದ್ರೆ ಬಿ ಇನ್ ಕಂಪ್ಯೂಟರ್ ಸೈನ್ಸ್, ಬಿ ಇನ್ ಇನ್ಫಾರ್ಮೇಶನ್ ಸೈನ್ಸ್, ಇಎನ್ಸಿ, ಬಿಎಸ್ಸಿ ಪದವಿ ಪಡೆದವರಿಗೆ ಅವಕಾಶ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಹಿರಿಯ ಚಾಲಕರು ಇವ್ರಿಗೂ ಕೂಡ ವೇತನ ಶ್ರೇಣಿ ಸೇಮ್ ಇದೆ. ಒಟ್ಟು ಎರಡು ಹುದ್ದೆಗಳಿವೆ. ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯೊಂದಿಗೆ ಭಾರಿ ವಾಹನ ಚಾಲನಾ ಪರವಾನಗಿ ಪ್ರಮಾಣ ಪತ್ರ, ಹೆವಿ ಬ್ಯಾಡ್ಜ್ ಅನ್ನು ಹೊಂದಿರಬೇಕು ಮತ್ತು ಕನಿಷ್ಠ 2 ವರ್ಷಗಳ ಭಾರಿ ವಾಹನ ಚಾಲನೆ ನಿರ್ವಹಿಸಿದ ಅನುಭವವನ್ನು ನೀವು ಪಡೆದಿರಬೇಕು. ನೆಕ್ಸ್ಟ್ ನೋಡ್ರಿ, ಜೂನಿಯರ್ ಟೆಕ್ನಿಷಿಯನ್ಸ್, ವೇತನ ಶ್ರೇಣಿ 21,400 ರೂಪಾಯಿಂದ 42,000 ರೂಪಾಯಿ, ಒಟ್ಟು ಎರಡು ಹುದ್ದೆಗಳಿವೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯೊಂದಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅಂಗೀಕೃತ ತಾಂತ್ರಿಕ ಪರೀಕ್ಷಾ ಮಂಡಳಿ ಅಥವಾ ಕರ್ನಾಟಕ ಉದ್ಯೋಗ ಮತ್ತು ತರಬೇತಿ ಇಲಾಖೆ ಅಥವಾ ಜಿಟಿಟಿಸಿ ಅಥವಾ ಎನ್ಟಿಟಿಎಫ್ ನಿಂದ ಫಿಟರ್ ಟ್ರೇಡ್ ನಲ್ಲಿ ಐಟಿಐ ತೆರಿಗೆಗಳನ್ನ ಹೊಂದಿರಬೇಕು. ನೆಕ್ಸ್ಟ್ ನೋಡ್ರಿ, ಆಡಳಿತ ಸಹಾಯ ದರ್ಜೆ, ವೇತನ ಶ್ರೇಣಿ ಸೇಮ್ ಇರುತ್ತೆ. ಒಟ್ಟು 8 ಹುದ್ದೆಗಳಿವೆ. ಇದರಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ 3, ಸ್ಥಳೀಯತರಿಗೆ ಏನಪ್ಪ ಅಂದ್ರೆ 1 ಹುದ್ದೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಪ್ರಾಥಮಿಕ ಸಹಕಾರ ಸಂಘಗಳ ಸಿಬ್ಬಂದಿಗಳಿಗೆ 4 ಹುದ್ದೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ನಿಮ್ಮ ಒಂದು ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಹೊಂದಿರತಕ್ಕದ್ದು, ಕನಿಷ್ಠ 6 ತಿಂಗಳ ಅವಧಿಯ ಕಂಪ್ಯೂಟರ್ ಅಪ್ಲಿಕೇಶನ್ ನಲ್ಲಿ ಡಿಪ್ಲೊಮಾ ತಂತ್ರಜ್ಞಾನವನ್ನು ಪಡೆದಿರಬೇಕು. ನೆಕ್ಸ್ಟ್ ನೋಡ್ರಿ, ಲೆಕ್ಕ ಸಹಾಯಕ ದರ್ಜೆ 3, ವೇತನ ಶ್ರೇಣಿ ಸೇಮ್ ಇರುತ್ತೆ. ಒಟ್ಟು 2 ಹುದ್ದೆಗಳಿವೆ. ಸೊ ಇಲ್ಲಿ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಬಿಕಾಂ ಪದವಿ ಹೊಂದಿರತಕ್ಕದ್ದು, ಜೊತೆಗೆ ನೋಡ್ರಿ 6 ತಿಂಗಳ ಅವಧಿಯ ಕಂಪ್ಯೂಟರ್ ಅಪ್ಲಿಕೇಶನ್ ನಲ್ಲಿ ಡಿಪ್ಲೊಮಾ ಪದವಿಯನ್ನ ತಂತ್ರಜ್ಞಾನವನ್ನು ಹೊಂದಿರಬೇಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಚಾಲಕರು ಸಂಬಳ ಸೇಮ್ ಇರುತ್ತೆ. 1 ಹುದ್ದೆ ಇದೆ. ನೀವು ಎಸ್ಎಸ್ಎಲ್ಸಿ ಪಾಸ್ ಆಗಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ ಲಘು ವಾಹನ ಮತ್ತೆ ಭಾರಿ ಸರಕು ಸಾಗಾಣಿಕೆ ವಾಹನ ಚಾಲನಾ ಪರವಾನಗಿಯನ್ನು ಪ್ರಾಂತೀಯ ಸಾರಿಗೆ ಅಧಿಕಾರಿಗಳನ್ನ ನೀವು ಪಡೆದಿರಬೇಕಾಗಿರುತ್ತೆ. ಸೊ ಇವೆಷ್ಟೆಲ್ಲ ಏನಪ್ಪ ಅಂದ್ರೆ ಎಷ್ಟು ಯಾವ ಹುದ್ದೆಗಳಿವೆ ಮತ್ತೆ ಏನ್ ವಿದ್ಯಾರ್ಹತೆ ಇದೆ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ ಏನೇನು ಅರ್ಜಿ ಶುಲ್ಕ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಸೊ ನೋಡ್ರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದ್ರೆ 750 ರೂಪಾಯಿ ಇರುತ್ತೆ. ಅದೇ ತರನಾಗಿ ಇತರೆ ವರ್ಗದ ಅಭ್ಯರ್ಥಿಗಳು ಎಷ್ಟು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಪ್ಪ ಅಂದ್ರೆ 1500 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡಲು ಆನ್ಲೈನ್ ನಲ್ಲಿ ನೀಡಿರುವ ಸೂಚನೆಗಳನ್ನು ತಪ್ಪದೇ ಪಾಲಿಸಬೇಕು. ಅರ್ಜಿ ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಯಾವುದಪ್ಪ ಅಂದ್ರೆ 7/12/2023. ಅರ್ಜಿ ಶುಲ್ಕವನ್ನು ನೀವು ಪಾವತಿ ಮಾಡೋದಕ್ಕೆ ಏನಪ್ಪ ಅಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಮೂಲಕ ನಿಗದಿತ ಶುಲ್ಕ ಮತ್ತೆ ಅನ್ವಯಿಸುವ ಬ್ಯಾಂಕ್ ಶುಲ್ಕವನ್ನು ಪ್ರತ್ಯೇಕವಾಗಿ ಪಾವತಿ ಮಾಡಬೇಕಾಗುತ್ತೆ. ನೋಡ್ರಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 7/11/2023. ಅಪ್ಲಿಕೇಶನ್ ಕೊನೆಯ ದಿನಾಂಕ 7/12/2023, ಅಂದ್ರೆ 1 ತಿಂಗಳ ಕಾಲಾವಕಾಶವನ್ನು ನಿಮಗೆ ಕೊಟ್ಟಿರ್ತಾರೆ. ಆಮೇಲೆ ನೋಡ್ರಿ, ಲಿಖಿತ ಪರೀಕ್ಷೆಗೆ ಏನಪ್ಪ ಅಂದ್ರೆ ಲಿಖಿತ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಹಾಗೂ ಲಿಖಿತ ಪರೀಕ್ಷೆಯ ದಿನಾಂಕವನ್ನು ಒಕ್ಕೂಟದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಮತ್ತು ಅರ್ಹ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಪ್ರವೇಶ ಪತ್ರಗಳನ್ನು ಅಂಚೆ ಅಥವಾ ಹಾಗೂ ವೆಬ್ಸೈಟ್ ಮೂಲಕ ಕಳಿಸಲಾಗುವುದು. ವೆಬ್ಸೈಟ್ ನಲ್ಲೂ ಸಹ ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿದ ದಿನಾಂಕದಂದು ಲಿಖಿತ ಪರೀಕ್ಷೆಗೆ ಹಾಜರಾಗುವುದು. ಈ ಬಗ್ಗೆ ಮಾಹಿತಿಯನ್ನು ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಬಳ್ಳಾರಿ ವೆಬ್ಸೈಟ್ ನಲ್ಲಿ ಖಾತರಿಪಡಿಸಿಕೊಳ್ಳುವುದು ಅಭ್ಯರ್ಥಿಗಳ ಜವಾಬ್ದಾರಿ ಆಗಿರುತ್ತದೆ. ನೋಡ್ರಿ, ಲಿಖಿತ ಪರೀಕ್ಷೆಯನ್ನು ಕೂಡ ಇರುತ್ತೆ. ಅದಕ್ಕೇನ್ ಬೇಕಲ್ಲ ಅದನ್ನ ತಯಾರಿನ ನೀವು ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ವಯೋಮಿತಿ ಎಷ್ಟಿರುತ್ತೆ ಅಂದ್ರೆ ನೋಡ್ರಿ, ಕನಿಷ್ಠ ವಯೋಮಿತಿ ನಿಮ್ಗೆ 18 ವರ್ಷ ಇರುತ್ತೆ. ಗರಿಷ್ಠ ವಯೋಮಿತಿ ಚೇಂಜ್ ಆಗುತ್ತೆ. ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕಕ್ಕೆ ಏನಪ್ಪ ಅಂದ್ರೆ 7/12/2023 ಅಂದ್ರೆ ನಿಮ್ಗೆ ಕನಿಷ್ಠ 18 ವರ್ಷ ವಯೋಮಿತಿ ಆಗಿರ್ಬೇಕು. ಗರಿಷ್ಠ ವಯೋಮಿತಿ ನೋಡ್ರಿ, ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1ಕ್ಕೆ ಸೇರಿದ್ರೆ 40, ಪ್ರವರ್ಗ 2A, 2B, 3A, 3B ಸೇರಿದ್ರೆ 38, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35. ಜೊತೆಗೆ ನೋಡ್ರಿ, ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ.
ಮಾಜಿ ಸೈನಿಕರಿಗೆ ಎಷ್ಟಿರುತ್ತಪ್ಪ ಅಂದ್ರೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗಿದ್ರೆ ಎನ್ಸಿಸಿ ಕೆಡೆಟ್ ಇನ್ಸ್ಪೆಕ್ಟರ್ ಗಳಿಗೆ ನೋಡ್ರಿ, ಇನ್ಸ್ಟ್ರಕ್ಟರ್ ಗಳಿಗೆ ಏನಪ್ಪ ಅಂದ್ರೆ ಕೆಡೆಟ್ ಇನ್ಸ್ಟ್ರಕ್ಟರ್ ಆಗಿ ಎನ್ಸಿಸಿಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ಅವರಿಗೆ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರೆ. ವಿಧಿಯವರಿಗೆ ಮತ್ತೆ ಅಂಗವಿಕಲರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ 10 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರೆ. ಸೊ ಇದಿಷ್ಟೇನಪ್ಪ ಅಂದ್ರೆ ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತೆ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ನೋಡ್ರಿ, ಆಯ್ಕೆ ವಿಧಾನ ಯಾವ ತರನಾಗಿರುತ್ತೆ ಅಂದ್ರೆ ಕನಿಷ್ಠ ಪದವಿ ವಿದ್ಯಾರ್ಹತೆ ಹೊಂದಿರಬೇಕಾದ ಹುದ್ದೆಗಳಿಗೆ ಮತ್ತು ಪದವಿಗಿಂತ ಕಡಿಮೆ ವಿದ್ಯಾರ್ಹತೆ ಹೊಂದಿರಬೇಕಾದ ಕಿರಿಯ ತಾಂತ್ರಿಕ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಲಿಖಿತ ಪರೀಕ್ಷೆಯನ್ನು ಒಟ್ಟು 200 ಅಂಕಗಳಿಗೆ ಏರ್ಪಡಿಸಲಾಗುವುದು. ಇಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳಿರುತ್ತೆ, ಸಾಮಾನ್ಯ ಇಂಗ್ಲಿಷ್ಗಾಗಿ 25 ಅಂಕಗಳಿರುತ್ತೆ, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳಿರುತ್ತೆ, ಜೊತೆಗೆ ನೋಡ್ರಿ ಸಹಕಾರ ವಿಷಯಗಳಿಗಾಗಿ 50 ಅಂಕಗಳಿರುತ್ತೆ. ಇದಾದ್ಮೇಲೆ ನೋಡ್ರಿ ಭಾರತದ ಸಂವಿಧಾನಕ್ಕಾಗಿ 25 ಅಂಕಗಳು ಮತ್ತು ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳನ್ನು ಒಳಗೊಂಡಿರುತ್ತದೆ. ಚಾಲಕ ಹುದ್ದೆಗೆ ಪ್ರತ್ಯೇಕವಾಗಿ ಲಿಖಿತ ಪರೀಕ್ಷೆಯನ್ನು ಒಟ್ಟು 100 ಅಂಕಗಳಿಗೆ ಏರ್ಪಡಿಸಲಾಗುವುದು. ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 50 ಅಂಕಗಳನ್ನು ಒಳಗೊಂಡಿರುತ್ತದೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಇದರಂತೆ ಏನಪ್ಪ ಅಂದ್ರೆ ಲಿಖಿತ ಪರೀಕ್ಷೆ ಮತ್ತೆ ಮೌಲ್ಯಮಾಪನವನ್ನು ನಡೆಸಲಾಗುವುದು. ನೆಕ್ಸ್ಟ್ ನೋಡ್ರಿ, ಸೊ ನೋಡ್ರಿ ಲಿಖಿತ ಪರೀಕ್ಷೆ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ಮೌಖಿಕ ಸಂದರ್ಶನ ಇರುತ್ತೆ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 1:5 ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು. ಮೌಖಿಕ ಸಂದರ್ಶನವನ್ನು ಏನಪ್ಪ ಅಂದ್ರೆ 15 ಅಂಕಗಳಿಗೆ ನಿಗದಿಪಡಿಸಲಾಗಿರುತ್ತೆ. ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿರ್ತಾರಲ್ಲ ಲಿಖಿತ ಪರೀಕ್ಷೆಗಳಲ್ಲಿ, ಅದನ್ನೇನ್ ಮಾಡ್ತಾರಪ್ಪ ಅಂದ್ರೆ 85 ಅಂಕಗಳಿಗೆ ಕನ್ಸಿಡರ್ ಮಾಡಿ 15 ಅಂಕಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಮೌಖಿಕ ಸಂದರ್ಶನಕ್ಕೆ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ ಸಂದರ್ಶನದ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕಾದ ಮೂಲ ಪ್ರಮಾಣ ಪತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಏನೇನ್ ಇರ್ಬೇಕಪ್ಪ ಅಂದ್ರೆ ನಿಮ್ಗೇನೇನು ವಿದ್ಯಾರ್ಹತೆ ಇರುತ್ತಲ್ಲ ಅವುಗಳ ಪ್ರಮಾಣ ಪತ್ರ ಇರಬೇಕು, ಜೊತೆಗೆ ನೋಡ್ರಿ ಜನ್ಮ ಪ್ರಮಾಣ ಪತ್ರ ಇರಬೇಕು, SSLC ಮಾರ್ಕ್ಸ್ ಕಾರ್ಡ್ ಇರಬೇಕು, ಜೊತೆಗೆ ಏನಪ್ಪ ಅಂದ್ರೆ ವಿವಿಧ ಮೀಸಲಾತಿ ಕೋರಿದಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳು ಇರಬೇಕು, ಅನುಭವ ಮತ್ತೆ ನಿರ್ಪೇಕ್ಷಣ ಪ್ರಮಾಣ ಪತ್ರ ಇರಬೇಕು, ಕಂಪ್ಯೂಟರ್ ನಿರ್ವಹಣೆಯಲ್ಲಿ ಸಂಬಂಧಪಟ್ಟಿದ ಹುದ್ದೆಗಳಿಗೆ ನಿಗದಿಪಡಿಸಿರುವ ಜ್ಞಾನ ಹೊಂದಿರುವ ಪ್ರಮಾಣ ಪತ್ರಗಳಿರಬೇಕು, ಜೊತೆಗೆ ಇಬ್ಬರು ಸ್ಥಳೀಯ ಗಣ್ಯ ವ್ಯಕ್ತಿಗಳಿಂದ ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಅಥವಾ ಗೆಜೆಟೆಡ್ ಅಧಿಕಾರಿಗಳಿಂದ ಪಡೆದ ನಡತೆ ಪ್ರಮಾಣ ಪತ್ರವನ್ನು ನೀವು ಸಬ್ಮಿಷನ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಯಾವ ತರನಾಗಿ ಭರ್ತಿ ಮಾಡಬೇಕಂದ್ರೆ ನೋಡ್ರಿ ಒಕ್ಕೂಟದ ವೆಬ್ಸೈಟ್ ಆದಂತ www.rbkmul.org ಮೂಲಕ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗುತ್ತೆ. ಸೊ ಈ ವೆಬ್ಸೈಟ್ಗೆ ಹೋದ್ಬಿಟ್ಲೆ ನಿಮ್ಗೆ ಏನಪ್ಪ ಅಂದ್ರೆ RBK ವಿಮುಲ್ ರಿಕ್ರೂಟ್ಮೆಂಟ್ 2023 ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಏನ್ ಮಾಡಬಹುದು ಅಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ. ಸೊ ಇದು ಏನಪ್ಪ ಅಂದ್ರೆ ಈ ಒಂದು ರಿಕ್ರೂಟ್ಮೆಂಟ್ಗೆ ಅಥವಾ ನೇಮಕಾತಿಗೆ ಸಂಬಂಧಪಟ್ಟಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.